ನಮಸ್ಕಾರ ವೀಕ್ಷಕರೇ. ಈ ರೀತಿ ಮಾಡಿದ್ರೆ ಅಂದ್ರೆ ನೀವು ಏನು ಮನಸಲ್ಲಿ ಅನ್ಕೊಂಡಿರ್ತಿರೋ ಅದು ನೆರವೇರುತ್ತೆ. ಹಾಗಿದ್ರೆ ಈ ರೀತಿ ಏನಕ್ಕೆ ಮಾಡ್ತಾರೆ, ಈ ರೀತಿ ಎಲ್ಲಿ ಮಾಡ್ತಾರೆ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮಗೆ ಏನಾದರೂ ಒಂದು ಸಮಸ್ಯೆ ಇದ್ದರೆ, ಅಂದರೆ ಏನಾದರೂ ಒಂದು ಲವ್ ಫೈಲರು ಅಥವಾ ಬೇರೆ ರೀತಿಯಾದ ಸಮಸ್ಯೆ, ಅಂದರೆ ಹಣಕಾಸಿನ ಸಮಸ್ಯೆ ಅಲ್ಲ, ನೀವೇನಾದರೂ ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ನಮ್ಮ ಸಜೆಷನ್ ಅಂದರೆ ನನ್ನ ಪ್ರಕಾರ ಒಂದು ತಿರುಪತಿಗೆ ಹೋಗಿ ಬನ್ನಿ. ತಿರುಪತಿ ತಿಮ್ಮಪ್ಪ ಒಳ್ಳೇದು ಮಾಡ್ತಾನೆ. ಅದು ಬಿಟ್ಟು ಬೇರೆ ಏನಾದರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ, ಅಂದರೆ ಏನೋ ಒಂಥರ ಮನಸ್ಸಲ್ಲಿ ಕಾಡ್ತಿರೋವಂಥದ್ದು ಅಥವಾ ಏನಾದರೂ ಖಿನ್ನತೆ ಇರೋವಂಥದ್ದು ಅಥವಾ ಏನಾದರೂ ಒಂದು ಬೇರೆ ರೀತಿ ಸಮಸ್ಯೆ ಇದ್ದರೆ, ಪರ್ಸ್ನಲ್ ಇಶ್ಯೂಸ್ ಅನ್ನೋದಿದ್ದರೆ, ಒಂದೇ ಒಂದ್ಸಲ ನೀವು ಮಂತ್ರಾಲಯಕ್ಕೆ ಭೇಟಿ ಕೊಡಿ. ನಿಮಗೆ ಖಂಡಿತವಾಗಿಯೂ ಶುಭ ಆಗುತ್ತೆ. ತುಂಬ ಜನ ಹೇಳಿರ್ತಾರೆ ಒಂದ್ಸಲ ನಿಮ್ಗೆ ಏನಾದರೂ ಇದಾಯಿತು ಅಂದರೆ ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅಂತ. ಯಾಕೆ ಅಂತ ನೀವು ಹೋಗಿ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ಇವತ್ತು ನಾವು ತಿಳಿಸ್ಕೊಡ್ತಾ ಇರುವಂಥ ದೇವಸ್ಥಾನ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ, ಜಯನಗರ 5th ಬ್ಲಾಕಲ್ಲಿರುವಂಥದ್ದು. ದೇವಾಲಯದ ವಿಶೇಷ ಏನಪ್ಪ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಸಹಜವಾಗಿ ಬೆಂಗಳೂರಲ್ಲಿ ರಾಘವೇಂದ್ರ ಸ್ವಾಮಿ ದೇವಾಲಯಗಳು ಕಡಿಮೆ ಇದೆ, ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಆದರೆ ನಿಮಗೆ ಗುರುವಾರ ಸಮಯ ಹೋದರೆ ಎಲ್ಲ ದೇವಾಲಯದಲ್ಲಿ ದೀಪಗಳನ್ನು ಹಚ್ಚಿರ್ತಾರೆ. ಅದಾದ ನಂತರ ದೇವಸ್ಥಾನದ ಸೈಡಲ್ಲಿ ಅರ್ಚಕರು ಪೂಜೆ ಕೂಡ ಅಂದರೆ ಅರ್ಚನೆಯನ್ನು ಕೂಡ ಮಾಡಿಕೊಡ್ತಾರೆ. ಮತ್ತು ನಿಮಗೆ ಹಿಂದೆ ನೀವೇನಾದರೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಭಜನೆ ಮಾಡ್ತಿರ್ತಾರೆ, ಕೀರ್ತನೆಗಳನ್ನು ಹೇಳ್ತಿರ್ತಾರೆ, ನೀವು ಅದನ್ನು ಕೂಡ ಇದು ಮಾಡ್ಬೋದು. ಅದಾದ ನಂತರ ನಿಮಗೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದ್ರೆ ಏನಪ್ಪ ಯೂಸ್ ಆಗುತ್ತೆ ಅಂದರೆ, ನಾವು ಅಲ್ಲಿನ ಅರ್ಚಕರನ್ನು ಕೇಳಿದ್ವಿ ಇದು ಏನು ಯೂಸು ಇದನ್ನು ಬರೆಯೋದ್ರಿಂದ ಅಂತ. ಅಂದರೆ ಒಂದು ಮನಸ್ಸಲ್ಲಿ ಒಂದು ನಂಬರ್ ಅಂದ್ಕೊಂಡು 3 ಅಥವಾ 9 ಅಥವಾ 12 21 ನಿಮಗೆ ಒಂದು ಇದನ್ನು ನಂಬರ್ ಅಂದ್ಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಅಂತ ಅದ್ರ ಮೇಲೆ ಬರೆದ್ರೆ ಅಂದರೆ ಮನಸ್ಸಲ್ಲಿರೋದು ಆಗುತ್ತೆ ಅಂತ ಒಂದು ಪ್ರತೀತಿ. ಅಂದರೆ ಅದೇ ಆಗುತ್ತೆ ಅಂತಲ್ಲ, ಒಳ್ಳೇದಾಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ನೀವು ಈ ಸಲ ಏನಾದರೂ ಹೋಗಬೇಕು ಅಂದರೆ ದಯವಿಟ್ಟು ಗುರುವಾರ ಹೋಗೋದಕ್ಕೆ ಟ್ರೈ ಮಾಡಿ. ಯಾಕಪ್ಪ ಅಂದರೆ ಗುರುವಾರ ಅನ್ನೋದು ರಾಯರಿಗೆ ವಿಶೇಷವಾದ ದಿನ. ನೀವೇನಾದರೂ ಕೇವಲ ಇದೊಂದೇ ದೇವಸ್ಥಾನಕ್ಕೆ ಅಂತಲ್ಲ, ಬೆಂಗಳೂರಲ್ಲಿ ಹಲವಾರು ರಾಯರ ಮಠಗಳಿದೆ. ಗುರುವಾರ ಏನಾದರೂ ಬಂತು ಅಂದರೆ ಒಂದೇ ಒಂದ್ಸಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಜೀವನದಲ್ಲಿ ಏನಾದರೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಒಂದೇ ಒಂದ್ಸಲ ಮಂತ್ರಾಲಯಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ವಿ. ಮತ್ತು ನಾನು ಕಳೆದ ವಿಡಿಯೋದಲ್ಲೂ ಕೋರ್ಕೊಂಡಿದ್ದೆ, ನಿಮ್ಮ ಮಕ್ಕಳನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮಾಡಿಸ್ತಿರೋ ಒಂದು ಲಾಯರ್ ಮಾಡ್ತಿರೋ ಡಾಕ್ಟರ್ ಮಾಡ್ತಿರೋ, ಆದರೆ ಎಲ್ಲ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕಲಿಸ್ಕೊಡಿ, ನಮ್ಮ ಹಿಂದೂ ಧರ್ಮದ ಆಧ್ಯಾತ್ಮಿಕವನ್ನು ಕಲಿಸ್ಕೊಡಿ. ಶನಿವಾರ ಗುರುವಾರ ಅಥವಾ ವಾರಕ್ಕೆ ಒಂದಿನ ಆದರೂ ದೇವಸ್ಥಾನಗಳಿಗೆ ಹೋಗೋದನ್ನು ಅಭ್ಯಾಸ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಜೈ ಶ್ರೀರಾಮ್.